ನಮಸ್ಕಾರ, ನಾನು ರಚನಾ ದಶರತ್. ಈಗಾಗಲೇ ಮುಂಚೆ ನೋಡಿದ್ದೀರಾ, ಮಾತಾಡಿದ್ದೀವಿ. ಬಟ್ ಇವತ್ತು ಯಾಕೋ ಒಂಥರ ಐ ಆಮ್ ಫೀಲಿಂಗ್ ನರ್ವಸ್. ಯಾಕಂದರೆ ನಾನು ಮಾಡಿರೋ ಕೆಲಸದ ಬಗ್ಗೆ ನಾನು ಮಾತಾಡಬೇಕು, ನಾನು ಮಾಡಿರೋ ಪಾತ್ರದ ಬಗ್ಗೆ ನಾನು ಮಾತಾಡಬೇಕು ಅನ್ನೋ ಒಂದು ಐ ಡೋಂಟ್ ನೋ ಹೇಗೆ ಹೇಳಬೇಕು ಅಂತ. ತುಂಬ ವರ್ಷದಿಂದ ಮಾಡ್ತಿದ್ದೀವಿ, ಈಗ ಬರೀ ತುಂಬ ಕಮ್ಮಿ ಜನ ಕಾಣಿಸ್ತಿದ್ದಾರೆ ನಿಮ್ಮ ಕಣ್ಣು ಮುಂದೆ. ಬಟ್ ಸಾಕಷ್ಟು ಜನ, ನಮ್ಮ ಕ್ಯಾಮ್ರಾಮನ್ ಇಲ್ಲ ಇವತ್ತು, ಕೋರಿಯೋಗ್ರಾಫರ್ಸ್ ಇಲ್ಲ, ಮತ್ತಷ್ಟು ಕೋ ಆರ್ಟಿಸ್ಟ್ಗಳೆಲ್ಲ ತುಂಬ ಜನ ವರ್ಕ್ ಮಾಡಿದ್ದಾರೆ. ಐ ಹ್ಯಾವ್ ಟು ಸೇ, ನಾನು ರಿಷಿಕಾ ಅನ್ನೋ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ರಾ ಅನ್ನೋ ಹೆಸರಲ್ಲಿ ನನಗೆ ಯಾವಾಗಲೂ ಅದೊಂಥರ, ಬಿಕಾಸ್ ನನ್ನ ಹೆಸರು ರಚನಾಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಐ ಹ್ಯಾವ್ ದಟ್ ಪಾಸಿಟಿವಿಟಿ ಇದೆ ಅಂತ ನನಗೊಂಥರ ಇಮ್ಯಾಜಿನೇಷನ್ ಯಾವಾಗಲೂ, ಆ್ಯಂಡ್ ಅದನ್ನು ನಾನು ನಂಬ್ತೀನಿ. ಸೊ ರಿಷಿಕಾ ನಿಮ್ಮ ಪಾತ್ರದ ಹೆಸರು ಅಂತ ನನಗೆ ಮುರುಗೇಶ್ ಸರ್ ಹೇಳಿದಾಗ, ನಮ್ಮ ಡೈರೆಕ್ಟ್ರು, ಐ ಹೌದಾ ಸರ್, ಓಕೆ, ಹೇಗಿರುತ್ತೆ ಪಾತ್ರ ಅಂದರೆ ಏನಾಗಿದೆ ಅಂದರೆ ಹೀರೋಯಿನ್ಗಳು ಬರ್ತಾರೆ ಹೋಗ್ತಾರೆ ಹಿಂಗೆ ಆಗೋಗಿದೆ, ನನಗೆ ಆ ರೀತಿ ಬೇಡ ಸರ್, ಏನೋ ಒಂದು ಪರ್ಫಾರ್ಮೆನ್ಸ್ ಮಾಡುವಂಥ ಪ್ರೂವ್ ಮಾಡುವಂಥ ಕ್ಯಾರೆಕ್ಟರ್ ಕೊಡಿ ಸರ್ ಅಂತ. ತುಂಬ ಚೆನ್ನಾಗಿ ಪಾತ್ರನ ಕೊಟ್ಟಿದ್ದಾರೆ ನನಗೆ, ಆ್ಯಂಡ್ ಎಷ್ಟೋ ಸೀನ್ಸ್ಗಳು ನಾನು ಸ್ವತಃ ಅವ್ರಿಗೆ ಹೇಳಿದ್ದೀನಿ ಸರ್, ನಂಗೆ ತುಂಬ ಇಷ್ಟ ಆಯಿತು ಸರ್ ಈ ಸೀನ್ಸು, ತುಂಬ ಚೆನ್ನಾಗಿ ಡೈಲಾಗ್ಸ್ ಬರೆದಿದ್ದೀರಾ ಅಂತ. ನನಗೆ ಆ ಒಂದು ಖುಷಿನೂ ಇದೆ, ಆ್ಯಂಡ್ ಒಳ್ಳೆ ಕೋರಿಯೋಗ್ರಾಫರ್ ಕೊಟ್ಟರು ನನಗೆ. ಎರಡು ಸಾಂಗ್ ಇದೆ, ದಸರಾ ಬೊಂಬೆ ಅಂತ, ಅದು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಆ್ಯಂಡ್ ಆಲ್ಸೋ ಇನ್ನೊಂದು ಪ್ಯಾಥೋ ಸಾಂಗ್ ಇದೆ, ಅದಿನ್ನೂ ರಿಲೀಸ್ ಆಗಿಲ್ಲ. ಸೊ ಐ ಆಮ್ ವೇಟಿಂಗ್. ಮ್ಯೂಸಿಕ್ ಡೈರೆಕ್ಟ್ರು ಅಷ್ಟೇ, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಐ ಆಮ್ ಹ್ಯಾಪಿ ಟು ವರ್ಕ್ ವಿತ್ ಹಿಮ್. ಮತ್ತೊಂದು ಸಿನಿಮಾದಲ್ಲಿ ವರ್ಕ್ ಮಾಡಬೇಕಾಗಿತ್ತು, ಬಟ್ ಈ ಸಿನಿಮದ ಮುಖಾಂತರ ನನ್ನ ಪ್ರೊಡ್ಯೂಸರ್ಸ್ಗೆ ಐ ಹ್ಯಾವ್ ಟು ಥ್ಯಾಂಕ್. ಆ್ಯಂಡ್ ಪಾತ್ರ ಹೇಗಿದೆ ನಂದು ಅಂದರೆ, ಹೀರೋ ಕಷ್ಟ ಬಂದಾಗ ಅಥವಾ ತಾನು ಪ್ರೀತಿಸೋ ಹುಡುಗನ ಕಷ್ಟ ಬಂದಾಗ, ಒಂದು ಹುಡುಗಿ ರಿಯಾಕ್ಟ್ ಆಗಿಬಿಡ್ತಾಳೆ, ನೀನು ಬೇಡ ಹೋಗ್ಬಿಡು ಅಂತ ಹೇಳ್ತಾಳೆ. ಬಟ್ ಅದನ್ನು ಸಹನೆಯಿಂದ ಅವನ ಜೊತೆ ನಿಂತು ಅವನಿಗೆ ಸಪೋರ್ಟ್ ಮಾಡಿ, ಅವನು ಸಿಕ್ಕಾಕೊಂಡಿರೋ ತೊಂದರೆಗಳಾಗಿರ್ಬೋದು ಅಥವಾ ಅವನಿಗಾಗ್ತಿರೋ ನೋವುಗಳಾಗಿರ್ಬೋದು, ಅದನ್ನು ಅವಳು ಹೇಗೆ ಸಪೋರ್ಟ್ ಮಾಡ್ತಾಳೆ ಅನ್ನಂತ ಈ ಪಾತ್ರ ಇದು. ತುಂಬ ಚೆನ್ನಾಗಿ ಮಾಡಿದ್ದೀನಿ. ಸೊ ಸಿನಿಮಾನು ಜೂನಲ್ಲಿ ರಿಲೀಸ್ ಆಗ್ತಿದೆ, ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಆದಷ್ಟು ಬೇಗ ಮತ್ತೆ ಸಿಗೋಣ ಥಿಯೇಟರ್ಸಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್.